ಈಗಾಗಲೇ ಪಿ ಎಫ್ ಐ ಸಂಘಟನೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ವಾಗ್ಯುದ್ಧಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮುಂದುವರೆದ ಭಾಗವಾಗಿ ಅದಕ್ಕೆ ಪೂರಕವಾದಂಥ ಒಂದಷ್ಟು ಅಪ್ಡೇಟ್ಸ್ ಕೇಂದ್ರ ಸರ್ಕಾರದಿಂದ. ಪಿ ಎಫ್ ಐ ಸಂಘಟನೆ ನಿಷೇಧ ವಿಚಾರ ಮತ್ತೆ ಚಾಲ್ತಿಯಲ್ಲಿದೆ. ಯು ಎ ಪಿ ಎ ಟ್ರಿಬ್ಯುನಲ್ನಿಂದ ಪಿ ಎಫ್ ಐ ನಿಷೇಧದ ಬಗ್ಗೆ ವಿಚಾರಣೆ ನಡಿಬೇಕಾಗಿದೆ. ಹೈಕೋರ್ಟ್ನಲ್ಲಿ ನಡೆಯಲಿದೆ ಟ್ರಿಬ್ಯುನಲ್ ಕಾರ್ಯಕಲಾಪ. ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಏಕಾಏಕಿ ನಿಷೇಧ ಮಾಡೋಕ್ಕೆ ರದ್ದು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ ಕಾರಣಕ್ಕಾಗಿ ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ರಚನೆ ಮಾಡಿರುವಂಥ ಟ್ರಿಬ್ಯುನಲ್ನಿಂದ ಈ ವಿಚಾರಣೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇವತ್ತು ಮತ್ತು ನಾಳೆ ಪಿ ಎಫ್ ಐ ವಿರುದ್ಧದ ಕೇಸ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸತ್ಯಾಸತ್ಯತೆಯನ್ನು ಪರಾಮರ್ಶೆ ಮಾಡಿ ಈ ವಿಚಾರವನ್ನು ಕೈಗೆತ್ತಿಕೊಳ್ಬೇಕಾಗತ್ತೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಕೇರಳ ತಮಿಳುನಾಡು ಸೇರಿದಂತೆ ವಿಚಾರಣೆ ನಡೀತಾ ಇದೆ. ದೆಹಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ದಿನೇಶ್ ಕುಮಾರ್ ಶರ್ಮಾ ಅವರಿಂದ ಈ ವಿಚಾರಣೆ ನಡೆಯ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತೆ ರುದ್ರೇಶ್ ಕೊಲೆ ಸೇರಿದಂತೆ ಪ್ರಕರಣಗಳ ವಿಚಾರಣೆ ಕೂಡ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈಗ ರಾಜ್ಯದಲ್ಲಿ ಬಹಳ ಚರ್ಚೆಗೆ ಕಾರಣವಾದಂಥ ಇತ್ತೀಚೆಗೆ ಕೆಲ ಅವಘಡಗಳನ್ನು ಗಮನಿಸಿದಾಗ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳ ಪಿ ಎಫ್ ಐ ಕೇಸ್ಗಳ ವಿಚಾರಣೆ ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅಂದರೆ ಪಿ ಎಫ್ ಐ ಬಗ್ಗೆ ಜನಸಾಮಾನ್ಯರಿಂದಲೂ ಮಾಹಿತಿ ನೀಡೋಕ್ಕೆ ಒಂದು ಅವಕಾಶ ಇರುತ್ತೆ. ಟ್ರಿಬ್ಯುನಲ್ ಮುಂದೆ ಹಾಜರಾಗೋ ಮುನ್ನ ಪ್ರಮಾಣ ಪತ್ರ ಸಲ್ಲಿಕೆ ಮಾಡೋದು ಅದು ಮ್ಯಾಂಡೇಟರಿ ಆಗಿರುತ್ತೆ, ಕಡ್ಡಾಯವಾಗಿರುತ್ತೆ. ಈಗಾಗಲೇ ನಾನು ಹೇಳಿದ ಹಾಗೆ ಕೇರಳ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿಚಾರಣೆ ನಡೀತಾ ಇದೆ. ದೆಹಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ದಿನೇಶ್ ಕುಮಾರ್ ಶರ್ಮಾ ಅವರಿಂದ ಈ ವಿಚಾರಣೆ ನಡೀತಾ ಇದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.